subscribe to our channel and press the bell button for latest educational videos. ರಾಜ್ಯಾದ್ಯಂತ ಎಫ್ಡಿಎ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಸೊ ಅನೇಕ ಗೊಂದಲಗಳಲ್ಲಿ ಎಫ್ಡಿಎ ಎಕ್ಸಾಮ್ನ ನಡೆಸಲಾಗಿತ್ತು. ಯಾಕಂದರೆ ಕೊನೆಯ ಬಾರಿ ಪರೀಕ್ಷಾ ಪತ್ರಿಕೆ ಒಂದು ಸೋರಿಕೆ ಹಿನ್ನೆಲೆಯಲ್ಲಿ ಈ ಬಾರಿ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಜೊತೆಗೆ ಧಾರವಾಡದ ವಿದ್ಯಾಕಾಶಿ ಧಾರವಾಡದಲ್ಲಿ ಪರೀಕ್ಷಾರ್ಥಿಗಳು ಎಫ್ಡಿಎ ಪರೀಕ್ಷಾರ್ಥಿಗಳು ಯಾವ ರೀತಿ ನಮ್ಮ ಪರೀಕ್ಷೆಗಳನ್ನ ಬರೆದ್ರು, ಯಾವ ರೀತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಅಂತ ಖುದ್ದಾಗಿ ಅವರನ್ನೇ ಕೇಳ್ಕೊಂಡು ಬರೋಣ. ಅದೇ ರೀತಿ ಮತ್ತೊರ್ವ ಪರೀಕ್ಷಾರ್ಥಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನಿಮಗೆ ಆಲ್ ದ ಬೆಸ್ಟ್ ಮೊದಲಿಗೆ ಎಕ್ಸಾಮ್ಗೆ. ಸೊ ಯಾವ ರೀತಿ ಎಕ್ಸಾಮ್ ಆಯಿತು ಸರ್ ನಿಮ್ಮದು? ಮೊದಲೇ ಯಾವ ಎಕ್ಸಾಮ್ ನಡೆದಿತ್ತು, ಹೇಗೆ ನಡೆದಿತ್ತು ಎಕ್ಸಾಮ್? ಎಫ್ಡಿಎ ಮೊದಲನೇ ಪೇಪರು ಸಾಮಾನ್ಯ ಜ್ಞಾನ ಅಂತ ನಡೆದಿತ್ತು ಮೇಡಮ್. ಹೋದ ಕಳೆದ ಬಾರಿಗಿಂತ ಈ ಸಾರಿ ಸ್ವಲ್ಪ ಪೇಪರು ಚೆನ್ನಾಗಿತ್ತು. ಆಮೇಲೆ ಮೊದಲಿಗೆಲ್ಲ ಏನು ಮಾಡ್ತಿದ್ರು, ಕ್ವಶನ್ ಪೇಪರಲ್ಲಿ ಅದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ರು, ಸೀಲ್ನ ಇದು ಮಾಡ್ತಾಯಿದ್ರು. ಇವಾಗ ಅದು ಒಂದು ಕವರಲ್ಲಿ ಅದನ್ನ ಪ್ಯಾಕ್ ಮಾಡಿ ಸುಭದ್ರವಾಗಿ ಇದು ಮಾಡಿದ್ದಾರೆ, ಕ್ವಶನ್ ಪೇಪರ್ ಹಂಚಿಕೆ ಮಾಡಿದ್ದಾರೆ. ಮತ್ತು ಅಂದರೆ ಪ್ರತಿ ಸಲ ಕ್ವಶನ್ ಪೇಪರ್ ಹೊರಗಡೆ ಹೋಗುವಂಥ ಚಾನ್ಸಸ್ ಇರ್ತಾಯಿತ್ತು, ಬಟ್ ಈ ಸಲ ಆ ಥರ ಆಗಿಲ್ಲ. ಆ ಥರ ಆಗಿಲ್ಲ ಮೇಡಮ್, ಆ ಥರ ಆಗಿಲ್ಲ. ಆಮೇಲೆ ಇದು ವಿಜ್ಞಾನದ ಒಂದು ಸಬ್ಜೆಕ್ಟ್ ಮೇಲೆ ಬಹಳಷ್ಟು ಕ್ವಶನ್ಸ್ ಬಂದಿದೆ. ಆಮೇಲೆ ಹಿಸ್ಟ್ರಿ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಉಳಿದಂಥ ಇದು ಇದು ಪೊಲಿಟಿಕಲ್ ಸೈನ್ಸು, ಆಮೇಲೆ ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಬಂದಿದೆ. ಆದರೆ ಜಿ ಕೆ ಸ್ವಲ್ಪ ಕಡಿಮೆ. ಆಮೇಲೆ ಇದು ಆ್ಯಪ್ಟಿಟ್ಯೂಡ್ ಟೆಸ್ಟ್, ಅದು ಆ ಥರ ಒಂದು ಕ್ವಶನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬಂದಿದೆ ಕಳೆದ ಬಾರಿಗಿಂತ ನೋಡಿದ್ರೆ. ಅಂದರೆ ಎಕ್ಸಾಮ್ ತೊಗೊಂಡಿದ್ರು, ಇವಾಗ ಪ್ರಶ್ನೆ ಪತ್ರಿಕೆ ಏನೋ ಡಿಫಿಕಲ್ಟ್ ಆಗಿ ಬಂದಿದೆ, ನಾವು ಅಂದ್ಕೊಂಡಿದ್ವಿ. ಇದಕ್ಕಿಂತ ಎಲ್ಲ ಸಬ್ಜೆಕ್ಟಲ್ಲಿ ಸೈನ್ಸ್ ಜಾಸ್ತಿ ಈ ಸಲ ಎಕ್ಸಾಮ್ಗೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರೆ, ಸಿಸ್ಟಮ್ ಯಾವ ಥರ ಇತ್ತು ಸರ್ ಎಕ್ಸಾಮ್ ನಡೆಯುವಾಗ? ಪ್ರತಿ ಸಲ ಹೇಗೆ ನಡೀತಾ ಇತ್ತು, ಅದೇ ರೀತಿ ನಡೆದಿತ್ತು ಅಥವಾ ಇನ್ನೂ ಸ್ಟ್ರಿಕ್ಟಾಗಿ ನಡೆಸಿದ್ರು, ಯಾವ ರೀತಿ ಅಂತ? ಪ್ರತಿ ಸರಿ ನಡೆಯೋ ಥರನೇ ನಡೆದಿತ್ತು ಮೇಡಮ್. ಆ ಥರ ಏನು ಏನು ಇದೆ ಇಲ್ಲ, ಸ್ಟ್ರಿಕ್ಟ್ ಆಗಿಲ್ಲ. ಮೊಬೈಲ್ ನಿಷೇಧ ಯಾವಾಗಲೂ ಅವಾಗಲೂ ಇರ್ತಾ ಇತ್ತು, ಇವಾಗಲೂ ಇದೆ ಮೇಡಮ್. ಎಕ್ಸ್ಟ್ರಾ ಪ್ಲಾನ್ಸ್ ಏನಿಲ್ಲ ಮೇಡಮ್, ಅದೇ ಕಾಮನ್ ಆಗಿ ನಡೆಯೋ ಥರನೇ ಇವಾಗಲೂ ನಡೆದಿದೆ ಅಷ್ಟೇ. ಇವಾಗ ಬೆಳಿಗ್ಗೆ ಒಂದು ಎಕ್ಸಾಮ್ ಬರ್ದಿದ್ದೀವಿ ನಾವು, ಈಗ ಜಿ ಕೆ ಅಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಎಕ್ಸಾಮ್ ಸಾಮಾನ್ಯ ಕನ್ನಡ. ಓಕೆ, ಸೊ ನೀವು ನೆಕ್ಸ್ಟ್ ಬರೀತಕ್ಕಂಥ ಎಕ್ಸಾಮ್ ಬರೆಯೋ ಪರೀಕ್ಷಾರ್ಥಿಗಳಿಗೆ ನಿಮ್ಮ ಮೂಲಕ ಯಾವ ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಕೂಲಾಗಿ ಎಕ್ಸಾಮನ್ನು ಬರೀಬೇಕು. ಯಾಕಂದರೆ ಅದು ಫಸ್ಟ್ ಪೇಪರ್ ನೋಡಿದ ತಕ್ಷಣ ಸ್ವಲ್ಪ ಅವರು ಓದಿರ್ತಕ್ಕಂಥ ವಿಷಯ ಅಲ್ಲಿ ಬರದೇ ಇರೋದರಿಂದ ಸ್ವಲ್ಪ ಗಾಬರಿ ಆಗ್ತಾರೆ, ನೆಕ್ಸ್ಟ್ ಏನಾಗುತ್ತೋ ಏನು ಅಂತೇಳಿ. ಆ ರೀತಿ ಭಯ ಪಡದೆ ಎಲ್ಲರೂ ಏನು ಮಾಡಬೇಕು, ಅದು ಕೂಲಾಗಿ ಕನ್ನಡ ಪೇಪರನ್ನು ಬರೀಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಹಾಯ್ ಮೇಡಮ್. ಹಲೋ, ಏನು ಹೆಸರು ಮೇಡಮ್ ನಿಮ್ಮದು? ಸೀಮಾ ಮಾಗ್ನೂರ. ಹೇಗಾಯಿತು ಮೇಡಮ್ ಎಕ್ಸಾಮ್? ಎಕ್ಸಾಮ್ ಪರವಾಗಿಲ್ಲ, ಓಕೆ ಓಕೆ ಆಯಿತು. ಬಟ್ ಜಾಸ್ತಿ ಕ್ವೆಶನ್ ಔಟ್ ಆಫ್ ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಹೌದಾ, ನೀವು ಎಕ್ಸೆಪ್ಟ್ ಮಾಡಲಿಲ್ವಾ? ಅಂದರೆ ಸೈನ್ಸಿಂದ ಜಾಸ್ತಿ ಬಂದಿತ್ತು. ಹಾಂ, ನೀವು ಯಾವುದು ಸಬ್ಜೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿದ್ರಿ? ಹಿಸ್ಟ್ರಿ ಜಿಯೋಗ್ರಫಿ ಅದನ್ನು ಓದಿದ್ದೆ. ನಂದು ಆ್ಯಕ್ಚುಲಿ ಸೈನ್ಸ್ ಸ್ಟ್ರೀಮ್, ಬಟ್ ನಾ ಸೈನ್ಸ್ ಸ್ಟ್ರೀಮ್ ನೆಗ್ಲೆಕ್ಟ್ ಮಾಡಿದ್ದೆ. ಅದರಲ್ಲಿ ಸೈನ್ಸ್ ತುಂಬ ಕೇಳಿದ್ದಾರೆ. ಯಾವುದು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋದನ್ನು ನೀವು ಇವಾಗ ಉಳಿದ ವಿದ್ಯಾರ್ಥಿಗಳಿಗೂ ಇದೊಂದು ಎಕ್ಸಾಂಪಲ್ ಹೇಳ್ಬೋದು ಮೇಡಮ್. ಸೊ ಮತ್ತೆ ಯಾವ ಪ್ರತಿ ಬಾರಿ ನಡೆಯೋದಕ್ಕಿಂತ ಎಕ್ಸಾಮ್ ಸಿಸ್ಟಮ್ ಇವತ್ತೇನು ಯಾವ ರೀತಿ ಎಕ್ಸಾಮ್ ಸಿಸ್ಟಮ್ ಇತ್ತು ಅಂತ? ಇದು ಕ್ವೆಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು. ಮತ್ತು ಮೇಂಟೆನೆನ್ಸ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಪ್ರತಿ ಸಲಕ್ಕಿಂತ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಮತ್ತು ತುಂಬ ಜನ ಎಲ್ಲರೂ ಅಟೆಂಡ್ ಮಾಡಿದ್ದಾರೆ ಅನ್ನಿಸ್ತಿದೆ ಈ ಸಲ. ಆ್ಯಬ್ಸೆಂಟ್ ಕಡಿಮೆ ಇದ್ದರು. ಈಗ ಕೋವಿಡ್ ಒಂದು ಸಂದರ್ಭ ಇದೆ, ಸೊ ಹೀಗಾಗಿ ಆ ಒಂದು ಉದ್ದೇಶಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಿಪ್ರೇಷನ್ ನಡೆಸಿದ್ರ ಅಥವಾ ಎಕ್ಸಾಮ್ ಸ್ಪ್ರೆಡ್ ಆಗ್ತಾ ಇತ್ತು, ಅದು ಒಂದು ಕಾರಣಕ್ಕೆ ಯಾವ ಥರ ಅನ್ನಿಸ್ತಾ ಇತ್ತು ನಿಮಗೆ? ಹಾಂ, ಲಾಸ್ಟ್ ಇಯರ್ ಲಾಕ್ಡೌನ್ ಇತ್ತಲ್ಲ, ಸೊ ಆ ಟೈಮ್ನ ತುಂಬ ಜನ ಈ ಪ್ರಿಪ್ರೇಷನಲ್ಲಿ ಅದು ಟೈಮನ್ನು ತೊಗೊಂಡಿದ್ದಾರೆ ಅನಿಸ್ತಾ ಇದೆ. ಒನ್ ಇಯರ್ ಜಾಸ್ತಿ ಟೈಮ್ ಸಿಕ್ತಲ್ವಾ ಈ ಪ್ರಿಪ್ರೇಷನ್ ಮಾಡೋದಕ್ಕೆ, ಸೊ ಡಿಫಿಕಲ್ಟಿ ಲೆವೆಲನ್ನು ಜಾಸ್ತಿ ಮಾಡಿದ್ದಾರೆ, ಪ್ರಿಪ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಗಾಯಿತು ನಿಮ್ಮ ಎಕ್ಸಾಮ್? ಎವರೇಜ್ಗಿಂತ ಸ್ವಲ್ಪ ಮೇಲ್ಗಡೆ ಹೇಳ್ಬೋದು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಎಕ್ಸಾಮಿಗೆ, ಮುಂದಿನ ಪರೀಕ್ಷಾರ್ಥಿಗಳಿಗೆ ಯಾವ ರೀತಿ ಯಾವ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು? ಯಾವುದೇ ಸಬ್ಜೆಕ್ಟ್ನ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ಇದೇ ಮೇನ್. ಓಕೆ, ಮತ್ತೆ ನೀವು ಈಗ ಪ್ರಿಪ್ರೇಷನ್ ಯಾವ ರೀತಿ ನಡೆಸಬೇಕು ಅಂತ ಹೇಳ್ತೀರಾ ವಿದ್ಯಾರ್ಥಿಗಳಿಗೆ? ಯಾವ ರೀತಿ ಎಕ್ಸಾಮ್ನ ಬರೀಬೇಕಂದ್ರೆ ನೀವು ಏನು ಸಮಯನ ವ್ಯರ್ಥ ಮಾಡಿದೆ ಯುಟಿಲೈಸ್ ಮಾಡ್ಕೋಬೇಕು ಈ ಥರ ಯಾವುದಾದ್ರೂ? ಜಾಸ್ತಿ ಓದೋದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಕೊಡಬೇಕು. ಈ ಥರ ಎಕ್ಸಾಮ್ ಕ್ವೆಶನ್ ಪೇಪರ್ ಔಟ್ ಆಗ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡಿದರೆ ಸ್ವಲ್ಪ ಮೋಟಿವೇಶನ್ ಡೌನ್ ಮಾಡೋದಕ್ಕಿಂತ ಅದೇ ಟೈಮಲ್ಲಿ ಜಾಸ್ತಿ ಪ್ರಿಪ್ರೇಷನ್ ಮಾಡಿ ಅದು ಏನಾದರೂ ಆಗಲಿ, ಔಟ್ ಆಗಲಿ ಏನಾಗಲಿ, ನಮ್ಮ ಪ್ರಯತ್ನನ ನಾವು ಮಾಡಬೇಕು.
ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಧೈರ್ಯಂ ಸರ್ವತ್ತ ಸಾಧನಂ ಅಂತ ಹೇಳ್ತಾರೆ, ಧೈರ್ಯ ಮಾಡಿ ಏನೇ ಮಾಡಿದರೂ ಕೂಡ ಮುಂದೆ ಬರುತ್ತೇವೆ ಅಂತ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಆಗಲಿ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು, ನಕಾರಾತ್ಮಕವಾಗಿ ಯಾವುದನ್ನು ಕೂಡ ತೆಗೆದುಕೊಳ್ಬಾರ್ದು, ಯಾಕಂದರೆ ಈ ರೀತಿ ಒಂದು ಸಮಸ್ಯೆಗಳು ಎದುರಾಗ್ತವೆ. ಯಾಕಂದರೆ ನಾವು ಸೈನ್ಸ್ ವಿದ್ಯಾರ್ಥಿನಿಯಾಗಿ ಕೂಡ ನಾನು ಸೈನ್ಸ್ ಬಗ್ಗೆ ಈ ರೀತಿ ಈ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಕಡಿಮೆ ಬೀಳಬಹುದು ಅಂತ ಸ್ಟಡಿ ಮಾಡಿದ್ದೆ, ಆದರೆ ಸೈನ್ಸ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಇವತ್ತು ಬಿದ್ದಿದ್ವು ಅಂತ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೀವು ಇಂಟ್ರೆಸ್ಟ್ ಕೊಟ್ಟು ಇಚ್ಛಾಶಕ್ತಿಯಿಂದ ಶ್ರಮ ವಹಿಸಿ ಓದಿದ್ದೆ ಆದರೆ ಖಂಡಿತವಾಗ್ಲೂ ಈ ರೀತಿ FDA ಎಕ್ಸಾಮ್ನ ಈಸಿಯಾಗಿ ಬರೀಬಹುದು ವಿದ್ಯಾರ್ಥಿಗಳೇ. ಹಾಗಿದ್ರೆ ಬನ್ನಿ, ಮುಂದಿನ ವಿದ್ಯಾರ್ಥಿ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡ್ಕೊಂಡ್ಬರೋಣ. ಹೇಗೆ ಬರೆದ್ರಿ ಮೇಡಮ್? KPSCದವರು ನಡೆಸಿರ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳು ಸ್ವಲ್ಪ ಕಠಿಣ ಅನಿಸಿದವು, ಆದರೂ ಕೂಡ ಪರವಾಗಿಲ್ಲ. ಆದರೆ ಇಲ್ಲಿ ಹೆಚ್ಚಿನ ಒತ್ತನ್ನು ವಿಜ್ಞಾನ ವಿಷಯಕ್ಕೆ, ಸೈನ್ಸ್ ವಿಷಯಕ್ಕೆ ನೀಡಿದ್ದರಿಂದ ಸ್ವಲ್ಪ ಆರ್ಟ್ಸ್ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಆಯಿತು. ಇನ್ನು ವಿಜ್ಞಾನ ವಿಷಯದಲ್ಲಿ ರಾಸಾಯನಿಕ ಶಾಸ್ತ್ರವನ್ನು ಬಹಳ ಒಂದು ಒತ್ತು ಕೊಟ್ಟಿರೋದ್ರಿಂದ ಸ್ವಲ್ಪ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಕರವಾಗಿತ್ತು ಅಂತ ನಾವು ಹೇಳ್ತೇವೆ. ಸರ್, ಪ್ರತಿ ಸಲ ಎಕ್ಸಾಮ್ನ ನಡೆಸ್ತಾ ಇದ್ರು ಆ ಸಿಸ್ಟಮ್ಗೂ ಇವತ್ತು ನಡೆಸಿರೋ ಎಕ್ಸಾಮ್ ಸಿಸ್ಟಮ್ಗೂ ಏನಾದರೂ ವ್ಯತ್ಯಾಸ ಅಂತ ಅನಿಸ್ತಾ ಸರ್? ಮೇಡಮ್, ವ್ಯತ್ಯಾಸ ಖಂಡಿತವಾಗ್ಲೂ ಕಂಡು ಬಂತು. ಈ KPSCದವರು ಈ ಬಾರಿ ಏನು ಮಾಡಿದ್ದಾರೆ ಅಂತಂದರೆ ಪ್ಲಾಸ್ಟಿಕ್ ಕವರ್ನಲ್ಲೇ ಸೀಲ್ ಮಾಡಿದ್ದಾರೆ, ಮತ್ತು ಪ್ರತಿ ವಿದ್ಯಾರ್ಥಿಗಳಿಗೂ ಅವರು ಪ್ರತ್ಯೇಕವಾಗಿ ಬಂದು ತಪಾಸಣೆ ಮಾಡಿದರು. ಮತ್ತು ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನಾವು ಇಷ್ಟು ತಪಾಸಣೆಯನ್ನು ನೋಡಿರಲಿಲ್ಲ. ಈಗ ಚೆನ್ನಾಗಿ ತಪಾಸಣೆ ಮಾಡಿ ಒಂದು ಭದ್ರತೆ ದೃಷ್ಟಿಯಿಂದ ಮಾಡಿದರು. ಮತ್ತು ಅಷ್ಟೇ ಅಲ್ಲ, ಕೋವಿಡ್ ಹಿನ್ನೆಲೆಯಲ್ಲಿ ಆ ಕೋವಿಡ್ ಪಾಲನಾ ನಿಯಮಗಳನ್ನು ಕೂಡ ಅನುಸರಿಸಿ ಈ ಒಂದು ಪರೀಕ್ಷೆಯನ್ನು ಸುತೂತ್ರವಾಗಿ ಮಾಡಿದರು ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಸರ್, ಇವಾಗ ನೀವು ಹೇಳಿದ್ರಿ ಚೆನ್ನಾಗಿ ನಡೆದಿತ್ತು ಎಕ್ಸಾಮ್, ಮೊದಲಿನಕ್ಕಿಂತ ತುಂಬಾ ಸ್ಟ್ರಿಕ್ಟಾಗಿ ನಡೆಸಿದ್ರು ಈ ಸಲ ಎಕ್ಸಾಮ್ ಅಂತ ಹೇಳಿದ್ರಿ. ಜೊತೆಗೆ ನೀವು ಹೇಗೆ ಬರೆದ್ರಿ ಸರ್, ಅಂದರೆ ನೀವು ನಡೆಸಿರೋ ಪ್ರಿಪ್ರೇಷನಿಗೂ ಇವತ್ತು ನಡೆದಿರೋ ಎಕ್ಸಾಮ್ಗೂ ಹೋಲಿಕೆ ಆಗೋ ಹಾಗಿತ್ತ, ಅಥವಾ ಇನ್ನೂ ನಾವು ಪ್ರಿಪ್ರೇಷನ್ ನಡೆಸಬೇಕಾಗಿತ್ತು ಅಂತ ಅನಿಸ್ತಾ ನಿಮಗೆ? ಮೇಡಮ್, ಈಗ ಏನಾಗಿತ್ತು ಅಂತಂದರೆ ನಾನು ಈಗಾಗಲೇ ಗೌರ್ಮೆಂಟ್ ಸರ್ವೆಂಟು, ನಾನು 6-8 ಅಪಾಯಿಂಟ್ ಆಗಿಬಿಟ್ಟು ಒಂದು ಹವ್ಯಾಸಕ್ಕಾಗಿ ನಾನು ಎಕ್ಸಾಮ್ಗಳನ್ನು ಬರಿತಾ ಇರ್ತೇನೆ. ಹಾಗಾಗಿ ಈ ಸಲನೂ ಬರೋದೆ, ಚೆನ್ನಾಗಾಯಿತು ಪೇಪರ್, ಖುಷಿ ಆಯಿತು ಎಕ್ಸಾಮ್ ಬರೋದು. ಥ್ಯಾಂಕ್ ಯು ಸರ್, ನನಗೂ ಖುಷಿ ಅನಿಸ್ತು ನೀವು ಇಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಬಿಡಿಸಿ ಬಿಡಿಸಿ ಹೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಜೊತೆಗೆ ಸರ್, ಮುಂದೆ ಬರುವ ಎಕ್ಸಾಮ್ಗೆ, ಅಂದರೆ ಇವಾಗೇನು ಆಫ್ಟರ್ನೂನ್ ನಡೆಯುತ್ತಲ್ಲ ಎಕ್ಸಾಮ್, ಆ ಒಂದು ಎಕ್ಸಾಮಿನ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಒಂದು ಕಿರುನುಡಿಯನ್ನು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಈಗಾಗಲೇ ಒಂದು ಎಕ್ಸಾಮನ್ನು ಫೇಸ್ ಮಾಡಿದ್ದಾರೆ ಅವರು. ಎರಡನೇ ಎಕ್ಸಾಮ್ ಕೂಡ ಕನ್ನಡ ಇರೋದರಿಂದ ಅವ್ರ ಮಾತೃಭಾಷೆ ಇಂಗ್ಲೀಷ್ದವ್ರಿಗೆ, ಅದು ಇಂಗ್ಲೀಷು ಅವರಿಗೆ ಅದರಲ್ಲಿ ಮಾಸ್ಟ್ರಿ ಇರ್ತಾರೆ. ಹಾಗಾಗಿ ಅವ್ರಿಗೇನು ತೊಂದರೆ ಆಗೋದಿಲ್ಲ, ಬಹಳ ಖುಷಿಯಿಂದ ಈ ಪರೀಕ್ಷೆಯನ್ನು ಎದುರಿಸಿ ಹೋಗ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಸರ್, ಸರ್ ನೀವೇನು ಹೇಳ್ತೀರಾ, ಯಾವ ರೀತಿ ನಡೆದಿತ್ತು ಎಕ್ಸಾಮ್? ಮೇಡಮ್, ಈ ಎಕ್ಸಾಮು ನಡೆದಿತ್ತು ಇಲ್ಲ ಅಂತಲ್ಲ, ಆದರೆ ಭಾಳ ಕಠಿಣವಾಗಿತ್ತು ಈ ಎಕ್ಸಾಮು. ಸೊ ಇದರಲ್ಲಿ ನಮ್ಮ ಸರ್ ಹೇಳ್ದಂಗೆ, ಸೊ ನಮ್ಮ ಆರ್ಟ್ಸ್ ಅಂತ ವಿದ್ಯಾರ್ಥಿಗಳಿಗೆ ಭಾಳ ಕಠಿಣ ಆಗ್ತೈತಿ, ಮತ್ತು ಮೇಲಾಗಿ ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸುಲಭ ಆಗ್ಬೋದು ಇಲ್ಲಂತಲ್ಲ, ಆದರೂ ಕೂಡ ಏನಪ್ಪ ಅಂತಂದರೆ ನಾವು ಯಾವುದೋ ಒಂದು ಕಾಂಪಿಟೇಟ್ ಎಕ್ಸಾಮ್ ಬರೀಬೇಕಪ್ಪ ಅಂತಂದರೂ ಕೂಡ ಸೊ ಸ್ವಲ್ಪ ನಮ್ಮ ಒಂದು ಕೆಲಸ ಜಾಸ್ತಿ ಓದಬೇಕು, ಜಾಸ್ತಿ ಹಾರ್ಡ್ ಸ್ಟಡಿ ಮಾಡಬೇಕು. ಹಾಗಂದಾಗ ಮಾತ್ರ ಇವತ್ತಿನ ಒಂದು ಜಗತ್ತಿನ ಒಳಗೆ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಸೊ ಒಂದು ವೃತ್ತಿಯನ್ನು ಕೈಗೊಳ್ಬೋದು ಅಂತ ತಿಳ್ಕೊಂಡು ನನ್ನ ಒಂದು ಸ್ಟಡಿ ಮಾಡ್ತಾ ಇದ್ದೀರಿ ಸರ್? ಮೇಡಮ್, ನಾನು ಪರ್ ಡೇ ಏನಾಗಿಲ್ಲಪ್ಪ ಅಂತಂದ್ರೂ ಕೂಡ ಒಂದು 6-7 ತಾಸು ಅಂತೂ ಮಾಡ್ತಾ ಇದ್ದೆ. ಸೊ ಆದರೂ ಕೂಡ ನಂದು ಕಡಿಮೆನೇ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ನನಗಿಂತ ಜಾಸ್ತಿ ಮಾಡಿ ಸೊ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಈ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ನು ಕೂಡ ಚೆನ್ನಾಗಿ ಮಾಡಲಿ ಅಂತ ತಿಳ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮ್ಮ ಒಂದು ಅನಿಸಿಕೆಗೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ನಾವು ಅಭ್ಯಾಸವನ್ನು ಮಾಡಬೇಕಂದ್ರೆ ನಮ್ಮ ಶ್ರಮ ಎಷ್ಟಿರಬೇಕು, ಜೊತೆಗೆ ಸಮಯದ ಸಕಾರಾತ್ಮಕ ಬಳಕೆ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಸಮಯವನ್ನು ಹೇಗೆ ಬಳಸ್ಕೋತೀವೋ ಅದೇ ರೀತಿ ನಾವು ಪ್ರತಿ ಈ ಎಕ್ಸಾಮ್ ಏನು ಬರಿತೀವಿ ಆ ಒಂದು ಸಮಯದಲ್ಲಿ ಸಮಯ ನಾವು ಯಾವ ರೀತಿ ಕಳೆದಿದ್ವಿ ಅನ್ನೋದು ನೆನಪಾಗುತ್ತೆ ಅಂತ ಈ ಒಂದು ವಿದ್ಯಾರ್ಥಿ ಹೇಳಿದರು. ನಿಜಕ್ಕೂ ನಿಮ್ಮೆಲ್ಲರಿಗೂ ಇದು ನೆಕ್ಸ್ಟ್ ಎಕ್ಸಾಮ್ ಬರೆಯೋರಿಗೆ ಪೂರಕ ಅಂತ ನಾನು ಹೇಳ್ತೇನೆ. ಹಾಗಿದ್ರೆ ಬನ್ನಿ, ನೆಕ್ಸ್ಟ್ ವಿದ್ಯಾರ್ಥಿ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಏನು ಹೆಸರು ಸರ್ ನಿಮ್ಮದು? ನನ್ನ ಹೆಸರು ವೀರಣ್ಣ ಪಿ ಸಿದ್ದಣ್ಣ ಅವರಂತ ಮೇಡಮ್. ನೈಸ್ ನೇಮ್. ಸರ್, ಹೇಗಿತ್ತು ಸರ್ ಎಕ್ಸಾಮ್? ಎಕ್ಸಾಮ್ ಚೆನ್ನಾಗಿತ್ತು ಮೇಡಮ್, ಹಂಗೇನಿಲ್ಲ ಅಂತಲ್ಲ. ಈ ಸಲ ಯಾಕೋ ಮ್ಯಾಥಮೆಟಿಕ್ಸ್ ಅದು ಭಾಳ ಇಲ್ಲ, ಸೈನ್ಸು ಮತ್ತು ಪೊಲಿಟಿಕಲ್ ಸೈನ್ಸು ಆಮೇಲೆ ಹಿಸ್ಟ್ರಿ ಅದು ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು ಮೇಡಮ್. ಪ್ರತಿ ಬಾರಿ ನಡೆಯೋದಕ್ಕಿಂತ ಎಕ್ಸಾಮ್ ಈ ಸಲ ಏನಾದರೂ ಡಿಫ್ರೆನ್ಸ್ ಅಂತ ಅನಿಸ್ತಾ ಸರ್? ಹೌದು ಮೇಡಮ್, ಈ ಸಲ ಮ್ಯಾಥು ಮತ್ತು ಮ್ಯಾಥಮೆಟಿಕ್ಸ್ ಏನಿಲ್ಲ, ಸ್ವಲ್ಪ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸಿದೆ ಮೇಡಮ್. ಆಮೇಲೆ ಈ ಸಾರಿಗೆ ಈ ಸಾರಿ ಎಕ್ಸಾಮ್ ಕ್ವಶನ್ ಪೇಪರ್ ಸ್ವಲ್ಪ ಈಸಿನೇ ಇತ್ತು ಮೇಡಮ್, ಚೆನ್ನಾಗಿತ್ತು. ಈಸಿ ಇತ್ತಾ ಈ ಸಲ ಕ್ವಶನ್ ಪೇಪರು? ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದ್ದು ಸರ್?
ಮೇಡಮ್ ಈ ಸಾರಿ ಸ್ವಲ್ಪ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಆಮೇಲೆ ಹಿಸ್ಟ್ರಿ ಒಳಗೆ ಬಿದ್ದಿದ್ದು ಮೇಡಮ್, ಒಂದು ಸ್ವಲ್ಪ ಸೈನ್ಸ್ ಟಪ್ ಅನಿಸ್ತು ಮೇಡಮ್. ನೀವು ಹೇಗೆ ಬರೆದ್ರಿ ಸರ್, ಹೇಗಾಗಿದೆ ಎಕ್ಸಾಮ್ ನಿಮ್ಮದು? ಒಂದು 70% ಚೆನ್ನಾಗಿದೆ ಅನ್ಕೊಂತೇನೆ ಮೇಡಮ್. ಚೆನ್ನಾಗಿದೆಯಾ? ಹಾಂ ಮೇಡಮ್. ಸೊ ನೆಕ್ಸ್ಟ್ ಎಕ್ಸಾಮ್ ಬರೆಯುವಂಥ ಪರೀಕ್ಷಾರ್ಥಿಗಳಿಗೆ ನಿಮ್ಮಿಂದ ಏನು ಸಂದೇಶವನ್ನು ಕೊಡ್ತೀರಾ ಸರ್? ಮೇಡಮ್, ನೆಕ್ಸ್ಟ್ ಪರೀಕ್ಷಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟು ಕರೆಂಟ್ ಅಪಿಯರ್ಸದು ಎಲ್ಲ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬೇಕು ಮೇಡಮ್. ಈ ಸಲ ಕರೆಂಟ್ ಅಪಿಯರ್ಸ್ ಏನಿಲ್ಲ ಅಂದ್ರೆ ಒಂದು 10 ಕ್ವೆಶನ್ ಬಿದ್ದಿದ್ದು ಮೇಡಮ್. ಕರೆಂಟ್ ಅಪಿಯರ್ಸದು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟಿಗೂ ಸ್ವಲ್ಪ ಜಾಸ್ತಿ ಡಿಗ್ರಿ ಹೋಲ್ಡರ್ಸ್ ಎಸ್ ಟಿ ಇದ್ದವರು ಅಥವಾ ಡಿಗ್ರಿ ಹೋಲ್ಡರ್ಸ್ ಇದ್ದರೆ ಸೈನ್ಸ್ ಆಯಿತು ಇದು ಚೆನ್ನಾಗಿ ಎಲ್ಲ ಸಬ್ಜೆಕ್ಟನ್ನು ಸ್ವಲ್ಪ ಸಮನಾಗಿ ನೋಡ್ಕೊಳ್ರಿ ಅಂತ ನಮ್ಮ ಸಂದೇಶ ಮೇಡಮ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಕಣ್ಣಿದ್ದು ಎಲ್ಲವೂ ಇದ್ದು ನಾವು ಪ್ರಯತ್ನಕ್ಕೆ ಪ್ರಯತ್ನ ಪಡಲ್ಲ, ಪ್ರಯತ್ನ ಪಟ್ಟರು ಕೂಡ ನಾವು ಎಲ್ಲೋ ಎಡುವಿದ್ವೇನೋ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಪ್ರಯತ್ನನೇ ಪಡೆದ್ರೆ ಯಾವುದು ನಮಗೆ ಧಕ್ಕಲ್ಲ, ಮನಸ್ಸು ಮಾಡಿದರೆ ಯಾವುದು ಕೂಡ ಅಸಾಧ್ಯ ಅಂತ ಈ ವ್ಯಕ್ತಿಯಿಂದ ನಾವು ತಿಳ್ಕೋಬಹುದು. ಈ ಒಂದು ವಿದ್ಯಾರ್ಥಿ ಯಾವ ರೀತಿ ತಮ್ಮ ಒಪಿನಿಯನ್ ತಮ್ಮ ಅನಿಸಿಕೆಯನ್ನು ಹೇಳಿದರು, ನಿಜಕ್ಕೂ ನಮ್ಮೆಲ್ಲರಿಗೂ ಇದು ಸ್ಫೂರ್ತಿ ಅಂತ ನಾನು ಹೇಳ್ತೇನೆ. ಅವ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ನೋಡ್ಕೋತಾ ಇರಬೇಕು, ಯಾಕಂದರೆ ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬಿದ್ದಿದ್ವು ಅಂತ ಹೇಳಿದರು. ನಾವು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಅಂದರೆ ನಾವು ಡೈಲಿ ಕೂಡ ಕರೆಂಟ್ ಅಫೇರ್ಸ್ನ ನಡೆಸ್ತೀವಿ, ಆ ಎಲ್ಲ ವಿಡಿಯೋಗಳನ್ನ ನೋಡಿದ್ದೇ ಆಗಿದ್ರೆ ಈ ರೀತಿ ಎಕ್ಸಾಮ್ ನಡೆದಾಗ ಎಫ್ ಡಿ ಎ ಎಕ್ಸಾಮ್ಗೆ ನಿಮ್ಗೆ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗಲಿ, ಎಲ್ಲ ಸ್ಪರ್ಧಾಳುಗಳಿಗೆ ಈಸಿ ಆಗಲಿ ಅಂತಲೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವಿಡಿಯೋಗಳನ್ನ ನಾವು ಹಾಕಿ ನಿಮಗೆ ಸ್ಫೂರ್ತಿಯಾಗಲಿ ನಿಮಗೆ ಮಾರ್ಗದರ್ಶಕವಾಗಲಿ ಅಂತ ಎಲ್ಲ ವಿಡಿಯೋಗಳನ್ನ ಹಾಕ್ತಿರ್ತೇವೆ. ದಯವಿಟ್ಟು ನೀವು ಆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಈ ರೀತಿ ಎಫ್ ಡಿ ಎಕ್ಸಾಮಲ್ಲಿ ಈಸಿಯಾಗಿ ಬರಿಬೋದು ಅಂತ ನಾನು ಹೇಳ್ತೇನೆ. ಹಾಗೆ ಮತ್ತೋರ್ವ ವಿದ್ಯಾರ್ಥಿ ಯಾವ ರೀತಿ ತಮ್ಮ ಒಪಿನಿಯನ್ ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ, ಬನ್ನಿ. ಏನು ಹೆಸರು ನಿಮ್ದು? ಶೈಜಾದಿ. ಶೈಜಾದಿ, ಹೇಗೆ ನಡೀತು ಎಕ್ಸಾಮ್? ಚೆನ್ನಾಗಿದೆ. ಚೆನ್ನಾಗಿ ನಡೀತು? ಚೆನ್ನಾಗಿ ನಡೀತು. ಯಾವ ರೀತಿ ಬರೆದ್ರಿ, ಏನು ಕತೆ ಅಂತ? ಚೆನ್ನಾಗಿದೆ ಎಕ್ಸಾಮ್. ಚೆನ್ನಾಗಾಗಿದೆ. 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 ಓಕೆ, ಯಾವ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಕ್ವಶನ್ ಬಿದ್ದಿದ್ವು, ನೀವು ಯಾವ ರೀತಿ ಪ್ರಿಪ್ರೇಷನ್ ನಡೆಸಿದ್ರಿ, ಇವತ್ತು ನಡೆದಿರೋ ಎಕ್ಸಾಮ್ಗೂ ನೀವು ನಡೆಸಿರೋ ಪ್ರಿಪ್ರೇಷನ್ಗೂ ಏನಾದರೂ ವ್ಯತ್ಯಾಸ ಅಂತ ನಿಮ್ಗೆ ಅನಿಸ್ತಾ? ವ್ಯತ್ಯಾಸ ಇದೆ, ಆದರೆ ಸೈನ್ಸ್ ಈ ಸಲ ಭಾಳ ಬಂದಿದ್ದವು. ಓಕೆ, ಆದರೆ ಸೈನ್ಸ್ ಅಷ್ಟು ಬರಲ್ಲ ಅಂತ ತಿಳ್ಕೊದಿ, ಅಮೆಂಡ್ಮೆಂಟು ಅವೆಲ್ಲ ಬರ್ತಾ ತಿಳ್ಕೊಂಬಿಟ್ಟು ಬಂದಿದ್ದಾವೆ. ಓಕೆ, ಚೆನ್ನಾಗಾಗಿದೆ. ನೀವು ಓದಿದ್ದಕ್ಕೂ ಇದು ಬಿದ್ದಿರೋ ಕ್ವಶನ್ಗೆ ಏನಾದರೂ ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಆದರೂ ಟ್ರೈ ಮಾಡಿವಿ ನೋಡಿರಿ. ಟ್ರೈ ಮಾಡಿದ್ವಿ. ಹೋಪ್ ನಿಮ್ಗೆ ಏನು ಅನಿಸುತ್ತೆ, ಚೆನ್ನಾಗಿ ಬರ್ದಿದ್ದೀನಿ, ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನಿಸುತ್ತಾ? ಹೋಪ್ ಇದೆ ನೋಡ್ಬೇಕು, ಕನ್ನಡ ಪೇಪರ್ ಒಂದು ಬರೆದ ಮೇಲೆ ಅದ್ರ ಮೇಲೆ ಡಿಸೈಡ್ ಆಗೋದು. ಹೋಪ್ ಇದೆ ಆಗ್ಬೋದು. ಹಾಗಿದ್ರೆ ಮುಂದಿನ ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೀವೇನು ಹೇಳ್ತೀರಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ, ಹಾರ್ಡ್ ಸ್ಟಡಿ ಮಾಡಿರಿ, ಯಾವುದು ಈಸಿ ಅಲ್ಲ. ಹೌದು, ನಿಜ, ಯಾವುದು ಈಸಿ ಇಲ್ಲ, ಟಫ್ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಓದಿ, ಭಾಳ ಓದಿ, ಎಷ್ಟಾಗುತ್ತೆ ಅಷ್ಟು ಓದಿ. ಅದೊಂದು ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳು ದಿನಕ್ಕೆ ದಿನಕ್ಕೆ ಹೆಚ್ಚಿಗೆನೇ ಆಗ್ತಾ ಇರ್ತಾರೆ, ಆದರೆ ನಮ್ಮಲ್ಲಿರುವ ಕಾನ್ಫಿಡೆಂಟ್ ನಾವು ಕಡಿಮೆನೇ ಮಾಡ್ಕೋಬಾರ್ದು. ಯಾಕಂದರೆ ನಮ್ಮಲ್ಲಿರುವ ಕಾನ್ಫಿಡೆಂಟ್ ಕಡಿಮೆ ಆದರೆ ನಾವು ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಜೊತೆಗೆ ಯಾವುದರ ಬಗ್ಗೆ ನಿರ್ಲಕ್ಷ್ಯ ಬೇಡ, ಯಾಕಂದರೆ ನಾವು ಸೈನ್ಸ್ ಇದರ ಮೇಲೆ ಕ್ವಶನ್ ಬೀಳ್ತಾವ ಅಂತ ನಾವು ಯೋಚನೆ ಕೂಡ ಮಾಡಿದ್ದಿಲ್ಲ, ಆದರೆ ಸೈನ್ಸ್ ಮೇಲೆ ಇವತ್ತು ಹೆಚ್ಚಿನ ಕ್ವಶನ್ ಬಿದ್ದಿದ್ದು ಅಂತ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನ ನೋಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಇಂಥ ಎಕ್ಸಾಮ್ ಏನ್ರಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಅಂದರೆ ನೀವು ಈಸಿಯಾಗಿ ಬರೀತೀರಾ. ನಮಸ್ಕಾರ ಮೇಡಮ್. ಓಕೆ, ನಮಸ್ಕಾರ ಮೇಡಮ್. ಯಾವ ರೀತಿ ಎಕ್ಸಾಮ್ ನಡೆದಿತ್ತು, ಏನೆಲ್ಲ ಕ್ವಶನ್ಸ್ ಅಂದರೆ ಯಾವ ರೀತಿ ಡಿಫಿಕಲ್ಟ್ ಆಗಿತ್ತಾ ಅಥವಾ ಈಸಿಯಾಗಿತ್ತಾ, ಹೇಗಿತ್ತು ಮೇಡಮ್ ಎಕ್ಸಾಮ್? ಎಕ್ಸಾಮ್ಸ್ ಡಿಫಿಕಲ್ಟ್ ಆಗಿತ್ತು, ಮತ್ತು ತಯಾರಿ ಮಾಡೋದಕ್ಕಿಂತ ಜಾಸ್ತಿನೇ ಡಿಫಿಕಲ್ಟ್ ಅನ್ನಿಸ್ತು. ಯಾಕಂದರೆ ಸೈನ್ಸ್ ಭಾಳ ಇತ್ತು. ನಾವು ಕನ್ನಡ ಮೀಡಿಯಮ್ಮು, ನಮ್ಮದು ಸೈನ್ಸ್ ಅಂದರೆ ನಾವು ಆರ್ಟ್ಸ್ ಸ್ಟೂಡೆಂಟ್ಸು, ಸೈನ್ಸ್ ಅವ್ರು ಕೊಟ್ಟಿದ್ರು ಜಾಸ್ತಿ. ಆದರೂ ನಾವು ಪ್ರಯತ್ನ ಮಾಡಿದ್ವಿ, ನೋಡೋಣ ಈಗ ರಿಸಲ್ಟ್ ಏನಾಗುತ್ತಂತ. ಮತ್ತೆ ಅಂದರೆ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ರು ಅಂತ, ಮತ್ತು ಉಳಿದ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಕ್ವಶನ್ ಇತ್ತು? ಹಿಸ್ಟ್ರಿ ಇತ್ತು, ಪೊಲಿಟಿಕಲ್ ಇತ್ತು, ಆದರೆ ಹೆಚ್ಚಾಗಿ ಹೆಚ್ಚು ಸೈನ್ಸ್ ಇತ್ತು. ಓಕೆ, ಹಾಂ. ಅಂದರೆ ಪ್ರತಿ ಬಾರಿ ನಡೆಯೋದಕ್ಕಿಂತ ಈ ಬಾರಿ ಮತ್ತೆ ಏನಾದರೂ ಎಕ್ಸ್ಟ್ರಾ ಚೇಂಜಸ್ ಏನಾದರೂ ಕಂಡ್ವಾ? ಹಾಂ, ಚೇಂಜಸ್ ಇರುತ್ತೆ. ಮತ್ತೆ ಹೋದ ಕ್ವಶನ್ ಪೇಪರ್ಗಿಂತ ಈ ವರ್ಷ ಸೈನ್ಸ್ನಲ್ಲಿ ಜಾಸ್ತಿ ಇದೆ. ಕ್ವಶನ್ ಪೇಪರ್ ಬಿಟ್ಟು ಮತ್ತೆ ಏನಾದರೂ ಸಿಸ್ಟಮ್ ಅಲ್ಲಿ ಎಕ್ಸಾಮ್ ಸಿಸ್ಟಮ್ ಅಂದರೆ ಸ್ಟ್ರಿಕ್ಟ್ಲಿ ಇತ್ತು. ಇವತ್ತು ಸ್ಟ್ರಿಕ್ಟ್ ಆಗಿ ತಗೊಂಡಿದ್ರು ಪೇಪರ್ ನಡೆಸೋದ್ರಾಗ್ಲಿ ಆಗಲಿ ಅಥವಾ ಎಕ್ಸಾಮ್ ತಗೊಳ್ಳೋದ್ರಲ್ಲಾಗಲಿ ಏನಾದರೂ ಹೆಚ್ಚಿನ ಡಿಫ್ರೆನ್ಸ್ ಅಂತ ಅನಿಸ್ತಾ ನಿಮಗೆ? ಅನಿಸ್ತು, ಯಾಕಂದರೆ ಹೋದ ಸಾರಿ ನಾನು ಬೇರೆ ಕಡೆ ಬಂದಿತ್ತು, ಈ ಸಾರಿ ಇಲ್ಲಿ ಬಂದಿದ್ದೆ, ನೋಡಿದ್ರೆ ಸ್ಟ್ರಿಕ್ಟ್ ಅನಿಸ್ತು ನನಗೆ. ಇಲ್ಲಿ ಮೂಲತಃ ಯಾವ ಊರು? ಹುಬ್ಬಳ್ಳಿನ ರೀ, ಆದರೆ ಕಾಲೇಜಸ್ ಚೇಂಜ್ ಆಗಿತ್ತು ಅದಕ್ಕೆ. ಮುಂದಿನ ಎಕ್ಸಾಮ್ ಬರೆಯುವಂಥ ಪರೀಕ್ಷಾರ್ಥಿಗಳಿಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ಸ್ಟಡಿ ಮಾಡಬೇಕು, ಯಾಕಂದರೆ ಡಿಫಿಕಲ್ಟ್ ಅದ ಎಫ್ ಡಿ ಎಕ್ಸಾಮು. ನಾವು ಅಂದ್ಕೊಂಡಷ್ಟು ಸುಲಭವಲ್ಲ ಇದು, ಎಲ್ಲ ಸ್ಟಡಿ ಮಾಡಿದ್ರೇ ಆಗೋದು. ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ನಲ್ಲಿ. ಕನ್ನಡ ಎಕ್ಸಾಮ್ ಅದರಿ, ಯಾರು ಕನ್ನಡ ಮೀಡಿಯಮ್ ಇದ್ದಾರೆ ಅವ್ರು ಕನ್ನಡ ಇದೆ, ಇಂಗ್ಲೀಷ್ ಮೀಡಿಯಮ್ ಇದ್ದವ್ರಿಗೆ ಇಂಗ್ಲೀಷ್ ಇದೆ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳೋದು. ನಿಮಗೂ ಕೂಡ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೂಲತಃ ಹುಬ್ಳಿಯವರ? ಹೌದು, ಹುಬ್ಳಿಯವರ ನಾವು. ಯಾವ ರೀತಿ ನಡೆದಿತ್ತು ಮೇಡಮ್ ಇವತ್ತಿನ ಎಕ್ಸಾಮ್?
ನಾನು ಎಫ್ ಡಿ ಎಕ್ಸಾಮ್ ಬರೆದಿದ್ದು ಫಸ್ಟ್ ಟೈಮು, ಸ್ವಲ್ಪ ಡಿಫಿಕಲ್ಟ್ ಇತ್ತು. ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದರು, ಇದರಿಂದ ನಮಗೆ ನೆಕ್ಸ್ಟ್ ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನೆಕ್ಸ್ಟ್ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಇವಾಗ ನೆಕ್ಸ್ಟು ಕನ್ನಡ ಇದೆ, ಜನರಲ್ ಕನ್ನಡ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು ಇವಾಗ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಬರೆಯೋ ಪರೀಕ್ಷಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳ್ತೀರಾ ಮೇಡಮ್? ನೆಕ್ಸ್ಟ್ ಎಕ್ಸಾಮ್ ಬರೋದಕ್ಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ನೀವು ಸ್ಟಡಿಗೆ ಎಷ್ಟು ಅವರ್ ತಗೋತಾ ಇದ್ರಿ? ನಾನು ಬೆಳಗ್ಗೆ ಅಂದರೆ ಮ್ಯಾರೇಜ್ ಆಗಿದೆ ಅಲ್ಲ, ಬೆಳಗ್ಗೆ 2 hours, ಈವ್ನಿಂಗ್ 2 hours ಸ್ಟಡಿ ಮಾಡ್ತಿದ್ದೆ. ಏನು ಅನಿಸ್ತದೆ ನಿಮಗೆ ಅಂದರೆ ಇನ್ನೂ ಜಾಸ್ತಿ ಸ್ಟಡಿ ಮಾಡಬೇಕಂತ? ಹಾಂ, ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಚೆನ್ನಾಗಿ ಬರೋ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ. ಹಾಂ, ಚೆನ್ನಾಗಾಗಿದೆ. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್ ನಿಮಗೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಇವ್ರು ಹೇಳ್ತಾ ಇದ್ದಾರೆ ಎಕ್ಸಾಮ್ ಚೆನ್ನಾಗಾಗಿತ್ತು, ಇದು ನಂದು ಮೊದಲನೇ ಪರೀಕ್ಷೆ, ಯಾಕಂದರೆ ನಾನು ಎಫ್ ಡಿನ ಮೊದಲನೇ ಬಾರಿ ಬರಿತಾ ಇರೋದು, ಆದ್ದರಿಂದ ಇದು ಒಂದು ಪಾಸ್ ಆದರೂ ಕೂಡ ನನಗೆ ಖುಷಿ ವಿಚಾರ, ಫೇಲ್ ಆದರೂ ಕೂಡ ನನಗೆ ಖುಷಿ ವಿಚಾರ, ಯಾಕಂದರೆ ಫೇಲ್ ಆದರೆ ನನಗೆ ಇದೊಂದು ಅನುಭವ, ಪಾಸ್ ಆದರೆ ಅದು ಖುಷಿಯ ಸಂಭ್ರಮದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್ ಹೆಲೋ, ಏನು ಹೆಸರು ಮ್ಯಾಮ್ ನಿಮ್ಮ? ಶಕುಂತಲಾ ಅಂತ. ಹಾ ಮ್ಯಾಮ್. ಸೀಮಾ. ಸೀಮಾನಾ? ನನ್ನ ಹೆಸರು ಕೂಡ ಸೀಮಾನೆ. ಓಕೆ, ಯಾವ ರೀತಿ ನಡೆದಿತ್ತು ಎಕ್ಸಾಮ್? ಚೆನ್ನಾಗಿ ನಡೆದಿತ್ತು. ಓಕೆ, ಬೇಸ್ಡ್ ಆನ್ ಸೈನ್ಸ್ ಇಟ್ ವಾಸ್ ಗುಡ್. ಓಕೆ, ಹೇಗೆ? ಸೈನ್ಸ್ ಬೇಸ್ ಜಾಸ್ತಿ ಇದ್ದದಕ್ಕೆ ನಮ್ಗೆ ಸ್ವಲ್ಪ ಟಫ್ ಆಯಿತು. ನಾವು ಕಾಮರ್ಸ್ ಬೇಸ್ ಅಂತೇಳಿ ಹೋದ, ಅದೇ ಸ್ವಲ್ಪ ಟಫ್ ಅನ್ನಿಸ್ತು. ಆದರೆ ಲಾಸ್ಟ್ ಪೇಪರ್ಗಿಂತ ಇದು ಸ್ವಲ್ಪ ಟಫ್ನೇ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಎಕ್ಸಾಮ್ ನಡೆಯೋದಕ್ಕೆ ಹೋಲಿಸಿದ್ರೆ ಈ ಸಲ ಎಕ್ಸಾಮ್ ನಡೆದ್ರಲ್ಲಿ ಏನಾದರೂ ವ್ಯತ್ಯಾಸ ಅಂತ ಅನಿಸ್ತಾ ನಿಮಗೆ? ಅಂಥದ್ದೇನೋ ಅನಿಸ್ಲಿಲ್ಲ. ಈಗ ಸ್ವಲ್ಪ ಪೇಪರ್ಸ್ ಎಲ್ಲ ಸ್ವಲ್ಪ ಸೀಲ್ಡ್ ಬಂದಿದೆ, ಪಾಲಿಥಿನ್ ಸೀಲ್ಡ್ ಬಂದಿದೆ ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಏನು ಚೇಂಜಸ್ ಇಲ್ಲ. ಇಲ್ಲ, ಯಾಕಂದ್ರೆ ನಾವು ಲಾಸ್ಟ್ ಟೈಮು ಇದೇ ಥರ ಫೇಸ್ ಮಾಡಿದ್ದೇವೆ, ಅಲ್ಲೂ ನಾವು ಔಟ್ ಮಾಡಿದ ಕಡೆನೂ ಎಲ್ಲ ಹಿಂಗೆ ಇತ್ತು, ಅದಕ್ಕೆ ನಮಗೇನು ಚೇಂಜಸ್ ಅನಿಸ್ಲಿಲ್ಲ. ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಇದ್ದವು, ಯಾವ ಥರ ಇತ್ತು ಇವತ್ತಿನ ಎಕ್ಸಾಮ್? ಸೈನ್ಸ್ ರಿಲೇಟೆಡ್ ಕ್ವೆಶನ್ಸ್ ಜಾಸ್ತಿ ಇತ್ತು, ಲೈಫ್ ಸೈನ್ಸ್ ಸ್ಪೆಷಲಿ ಲೈಫ್ ಸೈನ್ಸ್ ಮೇಲೆ. ಓಕೆ ಓಕೆ, ಉಳಿದ ಸಬ್ಜೆಕ್ಟ್ ಮೇಲೆ ಅಂದರೆ ಕಡಿಮೆ 20? ಹಾಂ ಓಕೆ, ಅಂದರೆ 50-50 ಇತ್ತು. ಓಕೆ, 50-50. ನಿಮ್ಗೆ ಆಗಿತ್ತು, ನಿಮ್ಗೆ ಅಂದರೆ ನೀವೆಷ್ಟು ಮಟ್ಟಕ್ಕೆ ಚೆನ್ನಾಗಿ ಬರೀತೀರಾ ಅಂತ? ಅದು ಗೊತ್ತಿಲ್ಲ. ಹೇಗೆ ಅಂತ ಕಾಂಟ್ ಪ್ರೆಡಿಕ್ಟ್. ಓಕೆ, ಚೆನ್ನಾಗಿದೆ ಎಕ್ಸಾಮ್. ಓಕೆ, ಮುಂದಿನ ಎಕ್ಸಾಮ್ ಬರೆಯುವಂತ ಪರೀಕ್ಷಾರ್ಥಿಗಳಿಗೆ ಕನ್ನಡ ಎಕ್ಸಾಮ್ ಇದೆಯಲ್ಲ ಇವಾಗ, ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್. ಓಕೆ, ಅವ್ರಿಗೆ ಆ ಒಂದು ಪರೀಕ್ಷಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ನೀವು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಕೊನೆಯದಾಗಿ, ನಿಮ್ಮ ಕಿರು ಸಂದೇಶವನ್ನು? ಕಿರು ಸಂದೇಶ, ಆದಷ್ಟು ನಿಮ್ಗೆ ಬಂದಿದ್ದನ್ನು ಕರೆಕ್ಟಾಗಿ ಆಪ್ಟ್ ಮಾಡಿ ಬರೀರಿ ಅಂತ ಹೇಳ್ತೇವೆ ಅಷ್ಟೇ. ಯಾಕಂದರೆ ಅದರೊಳಗೆ ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋಲ್ಲ, ಯಾವ್ದು ಬರುತ್ತೆ, ನಾವು ಯಾವ ಓದಿದ್ದೇ ಬರುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಆದಷ್ಟು ಮಾಡಿ, ಒಳ್ಳೇದು ಮಾಡಿ, ಆಲ್ ದ ಬೆಸ್ಟ್ ಹೇಳಲಿಕ್ಕೆ. ವಿದ್ಯಾರ್ಥಿಗಳಿಗೆ ಇದು ಎಕ್ಸಾಮ್ ಆಯಿತು, ಇವಾಗ ಎಕ್ಸಾಮ್ ನಡೆದ್ಬಿಟ್ಟಿದೆ, ಇವಾಗ ಮಧ್ಯಾಹ್ನ ಎಕ್ಸಾಮ್ನು ಮುಗೀತು ಅಂತ ಅಂದ್ಕೊಳ್ಳಿ. ಸೊ ಮುಂಬರುವ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಮೇಡಮ್ ನೀವು? ಯಾವ ಸಂದೇಶವನ್ನು ಕೊಡ್ತೀರಾ, ಯಾವ ರೀತಿ ಸ್ಟಡಿ ಮಾಡೋಕೆ ಹೇಳ್ತೀರಾ ಅಥವಾ ಏನು ಹೇಳ್ತೀರಾ ನಿಮ್ಮ ಪ್ರಕಾರ? ಎಕ್ಸಾಮ್ ಕಟ್ಟಿದ ತಕ್ಷಣ ಕಾನ್ಸ್ಟೆಂಟ್ಲಿ ಪ್ರಿಪರೇಷನ್ ಮಾಡ್ತಾ ಇರಬೇಕು, ಅದೇ ಹೇಳ್ತಿರೋದು. ಯಾಕಂದರೆ ಆ ಲಾಸ್ಟ್ ಮೂಮೆಂಟಿಗೆ ಪ್ರಿಪೇರ್ ಮಾಡಿದ್ರೆ ಆಗಲ್ಲ, ಕಾನ್ಸ್ಟೆಂಟ್ಲಿನೇ ಆವಾಗಿನ ಥರನೇ ಪ್ರಿಪೇರ್ ಮಾಡ್ತಾ ಹೋದರೆ ನಿಮ್ಗೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನೀವು ಬೇಸ್ಲಿ 8th, 9th, 10th, 11th, 12th ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದ್ಕೋಬೇಕು ಅಂತ, ಯಾಕಂದರೆ ಬೇಸ್ಡ್ ಆನ್ ದಿಸ್ ದೇ ಹ್ಯಾವ್ ಆಸ್ಕ್ ದ ಕ್ವೆಶನ್ಸ್. ಓಕೆ ಓಕೆ. ಮೇಡಮ್ ಹಾಯ್, ಏನು ಹೆಸರು ನಿಮ್ಮದು? ಶೈಲಾ. ಶೈಲಾ, ನೈಸ್ ನೇಮ್. ಹೇಗಿತ್ತು ಮೇಡಮ್ ಎಕ್ಸಾಮ್? ಎಕ್ಸಾಮು ಸ್ವಲ್ಪ ಡಿಫಿಕಲ್ಟ್ ಇತ್ತು. ಓಕೆ, ಆದರೆ ನಾವು ಓದಿದ ಥರ ಬರಲಿಲ್ಲ, 90% ಸೈನ್ಸ್ ಅವ್ರದ್ದೇ ಇತ್ತು, ಆಲ್ ಸಬ್ಜೆಕ್ಟ್ ಕವರ್ ಆಗಿರಲಿಲ್ಲ. ಓಕೆ ಓಕೆ. ಸೊ ಅಂದರೆ ನೀವು ಪ್ರತಿ ಸಲ ನಾವು ಎಲ್ಲ ಒಂದು ಎಲ್ಲ ರೀತಿಯ ಸಬ್ಜೆಕ್ಟ್ಗಳನ್ನು ಓದ್ಕೊಂಡು ಬಂದಿರ್ತೀವಿ, ಆದರೆ ಈ ಸಲ 90% ಏನು ಸೈನ್ಸ್ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ, ನಾವು ಇದರಿಂದ ನಮಗೆ ಸ್ವಲ್ಪ ಗೊಂದಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಸ್. ನೀವು ನಡೆಸಿರೋ ಅಂದರೆ ನೀವೇನು ಪ್ರಿಪ್ರೇಷನ್ ನಡೆಸಿದ್ರಿ ಅದಕ್ಕೂ ಕೂಡ ಇವತ್ತು ನಡೆದಿರೋ ಎಕ್ಸಾಮ್ಗೂ ತುಂಬಾ ವ್ಯತ್ಯಾಸ ಡಿಫ್ರೆನ್ಸ್ ಐತೆ. ಅಂದರೆ ನಾವು ಆರ್ಟ್ಸ್ ಸ್ಟೂಡೆಂಟ್ ಆಗಿಯೇ ಸೈನ್ಸೇ ಜಾಸ್ತಿ ಓದಿ ಕೊಟ್ಟಿರೋಂಗಿಲ್ಲ, ಆದರೆ ಈ ಸರಿ ಪೇಪರ್ ಒಳಗೆ ಜಾಸ್ತಿ 90% ಸೈನ್ಸ್ ಒಳಗೆ ಇದು ಮಾಡೋರು, ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡಬೇಕಿತ್ತು ಅಂತ. ಯಾವ ರೀತಿ ಇವತ್ತಿನ ವಿದ್ಯಾರ್ಥಿಗಳ ಒಂದು ಸಮೂಹ ಇತ್ತು, ಅಂದರೆ ಮೊದಲಿನಕ್ಕಿಂತ ಮೊದಲಿನ ಅಂದರೆ ಮೊದಲೇನು ಎಕ್ಸಾಮ್ ಬರೀತಿದ್ರೆ ಹಾಗೇನೆ ಇತ್ತ ಅಥವಾ ಇನ್ನೂ ಹೆಚ್ಚಿನ ಜಾಸ್ತಿ ಮಟ್ಟದಲ್ಲಿತ್ತ? ಎಫ್ ಡಿ ಎಕ್ಸಾಮ್ ಅವಾಗಿನಕ್ಕಿಂತನೇ ಜಾಸ್ತಿನೇ ಐತೆ ಇವಾಗೂ ಅಂತ ಹೇಳ್ಬೋದು. ಅಂದರೆ ಜನಸಂದಣಿ ಜನಸಂಖ್ಯೆ ಜಾಸ್ತಿ ಐತೆ. ಓಕೆ, ಡಿಫ್ರೆನ್ಸ್ ಏನಾದರೂ ಇತ್ತ ಅಂದರೆ ಎಕ್ಸಾಮ್ ನಡೆಯೋ ಅಂದರೆ ಪ್ರತಿ ಬಾರಿ ನಡೆಸೋದಕ್ಕಿಂತ ಈ ಸಲ ಸಿಸ್ಟಮ್ ಏನಾದರೂ ಚೇಂಜ್ ಅನಿಸ್ತಾ? ಸಿಸ್ಟಮ್ ಅಂದರೆ ಬುಕ್ಲೆಟಿಂದ ಅಷ್ಟೇ ಸಿಸ್ಟಮ್ ಚೇಂಜ್ ಆದಿದ್ದು, ಉಳಿದಿದ್ದೆಲ್ಲ ಪ್ಯಾಟರ್ನ್ ಎಲ್ಲ ಚೆನ್ನಾಗೈತೆ, ಸೇಮ್ ಐತೆ. ಓಕೆ, ಮುಂದಿನ ಪರೀಕ್ಷಾರ್ಥಿಗಳಿಗೆ ಏನು ಹೇಳ್ತೀರಾ ಶೈಲಜಾ? ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ಕೊಂಡಿರಬೇಕು, ಒಂದೇ ಸಬ್ಜೆಕ್ಟ್ನ ಫೋಕಸ್ ಮಾಡಬಾರ್ದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಎಕನಾಮಿಕ್ಸ್, ಪೊಲಿಟಿಕಲ್, ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ಕೊಂಡಿರಬೇಕು ಅಂತ.
ಓಕೆ, ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಶೈಲಜಾ ಅವರು ಹೇಳ್ತಾ ಇದ್ದಾರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ನಾವು ಮಹತ್ವವನ್ನು ಕೊಡಬೇಕು. ಯಾಕಂದರೆ ಒಂದೇ ಸಬ್ಜೆಕ್ಟ್ ಅಥವಾ ಎರಡೇ ಸಬ್ಜೆಕ್ಟ್ ಅಥವಾ ನಾವು ಆರ್ಟ್ಸ್ ಮಾಡಿದ್ದೀವಿ ಕನ್ನಡಕ್ಕೆ ಹೆಚ್ಚಿನ ಒತ್ತುವನ್ನು ಕೊಡೋಣ ಅಂತ ನಾವೇನಾದರೂ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಇವತ್ತೇ ಏನಾಗಿದೆಯಲ್ಲ ಗೊಂದಲ, ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಗೊಂದಲ ಸಂಭವಿಸುವ ಜಾಸ್ತಿ ಸಾಧ್ಯತೆಗಳಿರ್ತವೆ. ಆದ ಕಾರಣ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಬೇಕು, ಎಲ್ಲ ಸಬ್ಜೆಕ್ಟನ್ನು ಮಹತ್ವ ಕೊಟ್ಟು ಓದಿದ್ದೆ ಆದರೆ ಖಂಡಿತವಾಗ್ಲೂ ಈ ರೀತಿ ಎಫ್ ಡಿ ಎಕ್ಸಾಮ್ ಆಗಲಿ ಅಥವಾ ಇನ್ಯಾವುದೇ ಉಳಿದ ಎಕ್ಸಾಮ್ ಆಗಲಿ ನಾವು ಈಸಿಯಾಗಿ ಬರೀಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರ್. ಹಾಯ್. ಏನ್ ಹೆಸರು ನಿಮ್ದು? ಶ್ರೀಕಾಂತ್ ಹಿರೇಮಠ ಅಂತ ಹೇಳಿ. ಶ್ರೀಕಾಂತ್ ಅವರೇ, ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಗಾಯ್ತು ಸರ್ ಎಕ್ಸಾಮ್? ಎಕ್ಸಾಮ್ ಚೆನ್ನಾಗಾಯ್ತು. ಓಕೆ, ಚೆನ್ನಾಗಿ ಬರೆದ್ವಿ. ನೆಕ್ಸ್ಟ್ ಎಕ್ಸಾಮ್ ಇದೆ, ನೋಡಬೇಕು ಯಾವ ಥರ ಆಗುತ್ತೆ. ಓಕೆ ಓಕೆ. ಪ್ರತಿ ಬಾರಿ ಪರೀಕ್ಷೆ ನಡೆಯೋದಕ್ಕೂ ಇವತ್ತಿನ ಎಕ್ಸಾಮ್ ನಡೆದಿದ್ದಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂತ ಅನಿಸ್ತಾ ನಿಮಗೆ? ವ್ಯತ್ಯಾಸ ಇದೆ ಮೇಡಮ್. ಓಕೆ, ಯಾವ ರೀತಿ ವ್ಯತ್ಯಾಸ ಇತ್ತು? ಲಾಸ್ಟ್ ಟೈಮ್ ಬರೆಯೋದು ಸ್ವಲ್ಪ ಮ್ಯಾಥ್ಸಲ್ಲಿ ಇತ್ತು, ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಕೇಳಿದ್ರು, ಈ ಟೈಮ್ ಸೈನ್ಸಲ್ಲಿ ಕೇಳಿದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ. ನೀವು ಒಂದು ಪರೀಕ್ಷೆಗೆ ಪೂರಕವಾಗಿ ಒಂದು ಸ್ಟಡಿ ಮಾಡಿರ್ತೀರಾ, ಪ್ರಿಪ್ರೇಷನ್ ನಡೆಸಿರ್ತೀರಾ, ಅದಕ್ಕೂ ಇವತ್ತು ನಡೆದಿರೋ ಎಕ್ಸಾಮಿಗೂ ನಿಮಗೇನಾದರೂ ಡಿಫ್ರೆನ್ಸ್ ಅನಿಸ್ತಾ ಅಥವಾ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಓದಬೇಕಾಗಿತ್ತು ಅಥವಾ ನಾವು ಇನ್ನೂ ಏನಾದರೂ ಬೇರೆ ಕ್ರಮಗಳನ್ನ ಕೈಗೆತ್ಕೊಳ್ಬೇಕಾಗಿತ್ತು ಅಂತ? ಡಿಫ್ರೆನ್ಸ್ ಅನಿಸಿಲ್ಲ. ಅಂದರೆ ನೀವು ಎಷ್ಟು ಅವರ್ ಓದ್ತೀರಾ? ಅಷ್ಟೇ, ಒಂದು 2-3 ಅವರ್ಸ್ ಅಷ್ಟೇ. 2-3 ಅವರ್ಸ್ ಓದ್ತೀರಾ? ಇವತ್ತಿನ ಎಕ್ಸಾಮಲ್ಲಿ ನಿಮಗೆ ಹೋಪ್ಸ್ ಇದೆಯಾ? ಚೆನ್ನಾಗಿದೆ, ಹೋಪ್ಸ್ ಇದೆ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಎಕ್ಸಾಮ್ಗೆ ನೋಡಬೇಕು, ಕ್ವೆಶನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗ್ತೈತಿ. ಓಕೆ, ನೀವೇನು ಹೇಳ್ತೀರಾ ಸರ್? ಸರ್, ಎಕ್ಸಾಮ್ ಚಲೋ ಆಗೈತೆ ಮೇಡಮ್. ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿಗಳು ಕ್ವೆಶನ್ ಹೆಚ್ಚಿಗೆ ಕೇಳಿದ್ದಾರೆ. ಒಳ್ಳೆ ಸೈನ್ಸ್, ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ, ಒಳ್ಳೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಜಿಯೋಗ್ರಫಿ ಸ್ವಲ್ಪ ಎಕನಾಮಿ ಕಡಿಮೆ ಕೇಳಿದ್ದಾರೆ. ಓಕೆ, ಜಿ ಕೆನು ಸ್ವಲ್ಪ ಕಡಿಮೆ ಕೇಳಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಕೇಳಿದ್ದಾರೆ. ಹಾಗಾದ್ರೆ ಮುಂದಿನ ಪರೀಕ್ಷಾರ್ಥಿಗಳಿಗೆ ನೀವು ನಿಮ್ಮ ಒಂದು ಸಂದೇಶವನ್ನ ಏನ್ ಹೇಳ್ತೀರಾ? ಅಂದ್ರೆ ಈಗ ಪ್ರಿಪರೇಷನ್ ನಡೆಸಿರೋದಾಗಿರ್ಬೋದು ಅಥವಾ ಎಕ್ಸಾಮ್ ನ ಬರೆಯುವಂತ ವಿದ್ಯಾರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಯಾವ ರೀತಿ ಅವರು ಪ್ರಿಪರೇಷನ್ ನಡೆಸಬೇಕು, ಯಾವ ರೀತಿ ಅವರು ಎಕ್ಸಾಮ್ ನ ಮಾಡಬೇಕು, ಏನ್ ಅವ್ರು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಇದೊಂದು ಪೇಪರ್ ಸ್ವಲ್ಪ ಡಿಫರೆಂಟ್ ಬಂದಿದೆ, ಈ ಸಲ ಡಿಫರೆಂಟ್ ಬಂದಿದೆ, ಡಿಫರೆಂಟ್ ಇದೆ ಸ್ವಲ್ಪ, ಬಟ್ ಎಲ್ಲ ವಿಷಯನೂ ಅವಶ್ಯಕತೆಯೂ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಬಟ್ ಎಲ್ಲ ಸಬ್ಜೆಕ್ಟ್ ಓದಲೇಬೇಕು, ಯಾವುದು ಸಬ್ಜೆಕ್ಟ್ ಈಗ ಸೈನ್ಸ್ ಹೆಚ್ಚಿಗೆ ಕೇಳ್ಯಾರಂತೆ ಸೈನ್ಸ್ ಓದೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಆದರೂ ಉಳಿದ ಸಬ್ಜೆಕ್ಟು ನಾವು ನೋಡಲೇಬೇಕಾಗ್ತೈತಿ. ಅದು ಇದನ್ನು ಫೈನಲ್ ಅಂತ ತಿಳ್ಕೊಬಾರ್ದು, ನಮ್ಮದು ಸ್ಟಡಿ ಇದು ಹೆಂಗೈತೆ ಆ ಪ್ರಕಾರ ಓದಬೇಕು. ಅಷ್ಟೇ ಮೇಡಮ್, ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ಯಾರ್ಯಾರು ಎಕ್ಸಾಮ್ ಬರೀತಿದಾರಲ್ಲ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ನಾನು ಹೇಳೋದಂದರೆ ಪರ್ಟಿಕ್ಯುಲರಾಗಿ ಒಂದೇ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ಸ್ವಲ್ಪ ಬೇರೆ ಬೇರೆ ಥರ ಈಗ ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗ್ ಆಪ್ಟಿಟ್ಯೂಡು, ಲೈಕ್ ಆ ಥರ ಜನ್ರಲ್ ನಾಲೆಜು, ಪ್ರತಿಯೊಂದ್ರ ಮೇಲೂ ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಟ್ಟು ಕಾನ್ಸಂಟ್ರೇಟ್ ಮಾಡಿ ಓದೋದ್ರಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೇನೆ, ಇನ್ನೂ ಚೆನ್ನಾಗಿ ಎಕ್ಸಾಮ್ ಮಾಡಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಧಾರವಾಡ ವಿದ್ಯಾಕಾಶಿಯಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಭಾಗಗಳಲ್ಲಿ ಈ ಒಂದು ಎಫ್ ಡಿ ಎ ಎಕ್ಸಾಮ್ನ ನಡೆಸಲಾಗಿತ್ತು. ಅದೇ ರೀತಿ ಧಾರವಾಡದಲ್ಲೂ ಕೂಡ ನಡೆಸಲಾಗಿತ್ತು. ಧಾರವಾಡದ ಪರೀಕ್ಷಾರ್ಥಿಗಳು, ವಿದ್ಯಾರ್ಥಿಗಳು ಏನು ಎಫ್ ಡಿ ಎ ಎಕ್ಸಾಮ್ನ ಮುಗಿಸಿದಂಥ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಿದ್ರು ಅಂತ ನಾವು ಅದಕ್ಕೆ ನಿಮಗೆ ಹೇಳೋದು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ತೇ ಹೋಗಿದ್ದೆ ಆಗಿದ್ರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಇನ್ನುಳಿದ ಎಲ್ಲ ರಸಪ್ರಶ್ನೆಗಳನ್ನ ಕೇಳೋ ಒಂದು ಕಾರ್ಯಕ್ರಮವನ್ನು ಕೂಡ ನಾವು 5 ಗಂಟೆಗೆ ಮಾಡ್ತೇವೆ. ಸೊ ಅದ್ರ ಜೊತೆಗೆ 6 ಗಂಟೆಗೆ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಈ ಎಲ್ಲ ಸಬ್ಜೆಕ್ಟನ್ನ ಜೊತೆಗೆ ಎಲ್ಲ ಸಬ್ಜೆಕ್ಟ್ ಕೂಡ ನಾವು ಟೀಚ್ ಮಾಡ್ತೇವೆ. ಖಂಡಿತವಾಗ್ಲೂ ಈ ರೀತಿ ಎಫ್ ಡಿ ಎಕ್ಸಾಮ್ ಆಗಿರ್ಬೋದು ಅಥವಾ ಇನ್ನುಳಿದ ಎಕ್ಸಾಮ್ಗಳಲ್ಲಿ ತುಂಬಾ ಅತಿ ಈಸಿ ಆಗುತ್ತೆ ನಿಮಗೆ ಎಕ್ಸಾಮ್ನ ಬರೆಯೋದಕ್ಕೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಹೋಗಿ. ಅತಿ ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗಬೇಕಂದ್ರೆ ನೀವು ಅದನ್ನು ಹೆಚ್ಚಿಗೆ ಶೇರ್ ಮಾಡಿ. ಹಾಗೆ ಮಾಡೋದ್ರಿಂದ ನೀವು ಎಲ್ಲ ಪರೀಕ್ಷೆಗಳಿಗೆ ರೆಡಿ ಆಗ್ತೀರಾ, ಜೊತೆಗೆ ಇಲ್ಲಿ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಂಡಾಗೂ ಆಗುತ್ತೆ. ಸೊ ಸಮಯದ ಸಕಾರಾತ್ಮಕ ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಮತ್ತೆ ಬರ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್.